ಇದು ಒಂದು ಬಹು ಅಚ್ಚರಿಗೊಳಿಸುವ ಆಟಿಕೆ. ಈ ರೋಬೋಟ್ ತನ್ನಷ್ಟಕ್ಕೆ ತಾನೇ ಆಕೃತಿಗಳನ್ನು ಗೀಳಿಸುತ್ತದೆ. ಇದರಲ್ಲಿ 4 ಸ್ಕೆಚ್ ಪೆನ್ನುಗಳು ರೋಬೋದ ಕಾಲುಗಳಂತೆ ಕಾಣುತ್ತವೆ, ಹಾಗೂ ಒಂದು ಆಟಿಕೆಯ ಮೋಟರ್ ಇದೆ. ಈ ಗೀಜುವ ರೋಬೋಟ್ ಮಾಡಲಿಕ್ಕೆ ಅಕ್ರಿಲಿಕ್ ತುಂಡು, 1.5 ಇರುವ 2 ಬ್ಯಾಟ್ರಿಗಳು, ಬಣ್ಣ ಬಣ್ಣದ ಸ್ಕೆಚ್ ಪೆನ್ನುಗಳು, ಆಟಿಗೆ ಮೋಟರು, ರಬ್ಬರ್ನ ಶಾಫ್ಟ್ ಹಾಗೂ ಬ್ಯಾಟ್ರಿ ಇಡಲಿಕ್ಕೆ ಪ್ಯಾಕ್ ಮುಂತಾದವುಗಳು ಬೇಕಾಗುವು. ಇಲ್ಲಿ ಬ್ಯಾಟ್ರಿ ಪ್ಯಾಕ್ದಲ್ಲಿ ಸೆಲ್ಲುಗಳನ್ನು ಹಿಡಿದಿಡಿ, ಹಾಗೂ ಒಂದು ಬದಿಯಲ್ಲಿ ಅಂಟಿಸಿದ ಮೋಟರದ ತಂತಿಗಳಿಗೆ ಜೋಡಿಸಿ. ಅಕ್ರಿಲಿಕ್ ತುಂಡಿನ 4 ಮೂಲೆಯಲ್ಲಿ ಸ್ಕೆಚ್ ಪೆನ್ನುಗಳು ಹೋಗುವಂತೆ ಛಿದ್ರಗಳನ್ನು ಮಾಡಿ. ಅದರಲ್ಲಿ ಈ ಸ್ಕೆಚ್ ಪೆನ್ನುಗಳನ್ನು ತುರುಕಿ. ಮೋಟರ್ ಶಾಫ್ಟಕ್ಕೆ ರಬ್ಬರಿನ ಶಾಫ್ಟ್ ಕೂಡಿಸಿ 4 ಪೆನ್ನುಗಳನ್ನು ಛಿದ್ರದಲ್ಲಿ ಸೇರಿಸಿ. ಅವು ಸಡಿಲಾಗಿರಬಾರದು, ಒಂದೇ ಮಟ್ಟದಲ್ಲಿ ಬರುವಂತೆ ಅವುಗಳ ಎತ್ತರವನ್ನು ಸರಿಪಡಿಸಿ. ಸೆಲ್ ಇಟ್ಟಾಗ ಮೋಟರು ತಿರುಗುತ್ತದೆ. ಶಾಫ್ಟ್ ಹಾಗೂ ಅದರ ಮೇಲಿದ್ದ ರಬ್ಬರ್ ತುಂಡುಗಳು ಕೂಡ ತಿರುಗತೊಡಗಿವೆ. ಒಂದು ಟೇಬಲಿನ ಮೇಲೆ ದೊಡ್ಡ ಕಾಗದವನ್ನು ತೆಗೆದುಕೊಳ್ಳಿ. ಮೋಟರನ್ನು ಆರಂಭಿಸಿ, ಕಾಗದದ ಮೇಲೆ ಇಡಿ. ಮೋಟರು ಅಕ್ರಿಲಿಕ್ ಶೀಟದ ಒಂದು ಬದಿಯಲ್ಲಿ ಇರುವುದರಿಂದ ಅದು ಎಲ್ಲ ರಚನೆಗಳನ್ನು ಎಸೆದಂತೆ ಮಾಡುವುದು. ಹೀಗಾಗಿ 4 ಸ್ಕೆಚ್ ಪೆನ್ನುಗಳು ತಿರುಗತೊಡಗುವು. ಪೆನ್ನು ತಿರುಗಿದಂತೆ ಕಾಗದದ ಮೇಲೆ 4 ವರ್ತುಳುಗಳು ಗೀಚಿದಂತೆ ಕಾಣತೊಡಗುವುದು. ಈ ರೀತಿಯಾಗಿ ರೋಬೋ ಕೆಲಸ ಮಾಡುತ್ತಾ ಬೇರೆ ಬೇರೆ ರಚನೆಗಳನ್ನು ಮಾಡುತ್ತಾ ಹೋಗುವುದು. ಇದು ನೋಡಲಿಕ್ಕೆ ಬಹು ಚೆಂದ.